ನೀವು ಪ್ರಥಮನ ತುಳಿಬೇಕು ಅಂತ ಮಾಡ್ರೆ ನಾ ಏನು ಮಾಡೋಕ್ಕಾಗುತ್ತೆ ಸರ್ ಕರ್ನಾಟಕದಲ್ಲೇ ನಾಲ್ಕೈದು ಕೋಟಿ ಖರ್ಚು ಮಾಡಿದ್ದೀವಿ ಸರ್ ಈಗ ಸಿನಿಮಾ ರಿಲೀಸಿಗೆ ತೊಂದರೆ ಮಾಡ್ತೀವಿ ಅದು ಮಾಡ್ ಏನು ಮಾಡೋಕ್ಕಾಗುತ್ತೆ ಒಂದು ಕಡೆ ಕೇಳ್ಪಟ್ಟೆ ಡೆವಿಲ್ ದಿನನೇ ನಾನು ಬರ್ತೀನಿ ಅಂತಕ್ಕಂಥ ಮಾತನ್ನು ಒಂದು ಕಡೆ ಹೇಳ್ತಿದ್ರೆ ಅಲ್ಲ ಡೆವಿಲ್ ರಿಲೀಸ್ ಆಗುತ್ತಾ ಸರ್ ಸರ್ ಖಂಡಿತ ಕನ್ನಡ ಸಿನಿಮಾ ಆಗಬೇಕು ಪ್ರಕಾಶ್ ತುಂಬ ಸಜ್ಜನ ಮನುಷ್ಯ ಮಿಲನ ಸಿನಿಮಾ ಇದೆಯಲ್ಲ ಸರ್ ನನಗೆ ತುಂಬ ಇಷ್ಟಪಟ್ಟಂತಹ ನಿರ್ದೇಶಕರು ಸೊ ಅವ್ರ ಸಿನ್ಮಾ ಬರತಕ್ಕ ಕನ್ನಡಿಗರಾದ್ರು ಸಿನಿಮಾ ನೋಡಬೇಡಿ ಅಂತ ಒಂದಷ್ಟು ಪೋಸ್ಟ್ ಆಗ್ತವ್ರೆ ದಯವಿಟ್ಟು ಹಂಗೆ ಮಾಡಬೇಡಿ ನಿಮ್ಗೆ ಪ್ರಥಮ ಮೇಲೆ ಕೋಪ ಪಕ್ಕಕ್ಕೆ ಪಕ್ಕಕ್ಕಿಡಿ ಕರ್ನಾಟಕದಲ್ಲೇ ವಿಚಾರ ಪಕ್ಕಿಡಿ ಫಸ್ಟು ಥಿಯೇಟ್ರಿಗೆ ಹೋಗಿ ನೋಡಿ ಬೇರೆ ಸಿನಿಮಾಗಳನ್ನ ಉದ್ಧಾರ ಮಾಡಿ ಅವ್ರಿಗೆಲ್ಲ ತೊಂದರೆ ಮಾಡಬೇಡಿ ಹಾಗೇನಾರು ಆದರೆ ಡೆವಿಲ್ ಎದುರಿಗೆ ನಾವು ಬರ್ತೀವಿ ಸರ್ ಡೆವಿಲ್ ದಿನ ಬರ್ತೀನಿ ಅಂತೇಳೋರ್ ಆ ಪ್ರೇಕ್ಷಕರು ಮುಗಿಸ್ಕೊಂಡು ನನ್ನ ಶೋಕ್ ಬರ್ತಾರೆ ಸರ್ ಅಷ್ಟೇ ಉದ್ದೇಶ ಇನ್ನೇನಿಲ್ಲ ಡೆವಿಲ್ ಎದುರುಗಡೆ ಕರ್ನಾಟಕದಲ್ಲೇ ಬರ್ತೀವಿ ಸರ್ ಈಗ ನಿಮ್ಗಷ್ಟೇ ಅಲ್ಲ ದರ್ಶನ್ ಅವ್ರ ಜೊತೆ ಸಿನಿಮಾ ಮಾಡಿದಂಥವ್ರು ಅವ್ರ ಜೊತೆ ಒಡನಾಟ ಇದ್ದಂಥವ್ರು ಇಂಡಸ್ಟ್ರಿ ಪ್ರತಿನಿಧಿಗಳಾಗಿರ್ತಕ್ಕಂಥ ಟೆಕ್ನಿಷಿಯನ್ಸು ಡೈರೆಕ್ಟರ್ಗಳು ಸಾಕಷ್ಟು ಜನ ಅವ್ರ ಬಗ್ಗೆ ಕಮೆಂಟ್ ಮಾಡ್ತಿದ್ದಾರೆ ಅಂದರೆ ಮಾಧ್ಯಮಗಳು ಕೇಳಿದಾಗ ಅವ್ರ ಬಗ್ಗೆ ಹೇಳ್ಕೊಳ್ಳೋದು ಸಹಜ ಅವರೊಟ್ಟಿಗಿನ ಒಂದಷ್ಟು ನೆನಪುಗಳನ್ನ ಹೇಳ್ಕೊಳ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಆದರೆ ಅವ್ರಿಗೆ ಎಲ್ಲರಿಗೂ ಯಾರ್ಯಾರು ನೆಗೆಟಿವ್ ಆಗಿ ಮಾತಾಡಿದ್ರು ಅವರೆಲ್ಲರಿಗೂ ಈ ಥರದ ಒಂದು ಧಮಕಿ ಹಾಕುವಂಥ ಒಂದು ಕಾರ್ಯಗಳು ನಡೀತಾ ಇದೆ ಪುಡಾರಿ ಅಭಿಮಾನಿಗಳಿಂದ ಸರ್ ಒಂದು ಪ್ರಶ್ನೆ ಕೇಳಲ್ಲ ನಿಮ್ಮನ್ನ ಸಿನಿಮಾ ಪ್ರಮೋಷನ್ಗೆ ಮಾತ್ರ ಬೇಕು ನಮ್ಮ ಒಳ್ಳೇದಕ್ಕೆ ಮಾತ್ರ ಬೇಕು ಅಂತ ಹೇಳೋಕ್ಕಾಗಲ್ಲ ನೀವು ಇಂಥ ವಿಚಾರ ಆದಾಗ ನಿಮ್ಮ ಸ್ಟ್ಯಾಂಡ್ ಏನು ಅಂತ ಕೇಳಕ್ಕೆ ನೀವು ಬರ್ತೀರಾ ಬರೀ ನಮ್ಮ ಫೇವರ್ಗೆ ಮಾತ್ರ ನೀವು ಬೇಕು ಅಂತ ಹೇಳಿದ್ರೆ ಹಿಂಗೆ ನೀವೇನೋ ಪ್ರಶ್ನೆ ಕೇಳಿದಾಗ ಉತ್ತರ ಕೊಡ್ಲೇಬೇಕೆ ಕೊಟ್ಟೆ ಕೊಟ್ಟಿರ್ತೀವಿ ಈಗ ನನಗೆ ಏನು ಹೇಳಿ ಕೊಲೆನೇ ಸರಿ ಅಂತ ನಾನು ಹೆಂಗೆ ಹೇಳಿ ನನ್ನ ಕೊಲೆ ಸರಿ ಅಂತಲೂ ಹೇಳಲ್ಲ ಅಥವಾ ಇದು ತಪ್ಪು ಅಂತಲೂ ಹೇಳಲ್ಲ ಇಬ್ಬರಿಗೂ ಹೇಳೋದು ಒಂದೇ ಮಾತು ನನ್ನ ನ್ಯಾಯ ನೇರವಾದ ಒಂದು ಮಾತು ಒಂದೇ ರೇಣುಕಾ ಅವ್ರ ವೈಫಿಗೆ ನ್ಯಾಯ ಸಿಗಬೇಕು ಅಂತ ನಾನು ರೇಣುಕಾ ಸ್ವಾಮಿ ಸಪೋರ್ಟೇ ಮಾಡಲ್ಲ ಸರ್ ಯಾಕೆ ಸರ್ ಅವನು ಮಾಡಲಿ ಅವನೇನೋ ಮೆಸೇಜ್ ಕಳಿಸಾನಂದ್ರೆ ಸರಿ ಅಂತ ಹೇಳಲ್ಲ ನಾನು ಈಗ ಅವ್ನು ಮಾಡಿದ ಮೆಸೇಜ್ ಸರಿ ಅಂತ ನಾನು ಅದೆಲ್ಲ ಓಕೆಪ್ಪ ನೀವೇನೋ ಮಾಡ್ಕೊಳ್ಳಿ ಸಹನಂಗಾಗಿರೋ ಅನ್ಯಾಯದಷ್ಟೇ ನನಗೆ ನೋವು ನನ್ನ ಮೇಲರ ಕೋಪ ಇರೋವಂಥವ್ರು ಯಾರೆಲ್ಲ ದರ್ಶನ್ ಸರ್ ಫ್ಯಾನ್ಸು ಇದಿರೋ ಅವ್ರು ಯಾರು ಇಂಥ ಕೆಲಸ ಮಾಡಲ್ಲ ಅವ್ರು ನನ್ನ ನನ್ನನ್ನು ಇಷ್ಟಪಡ್ತಾರೆ ಅಂಧಾಭಿಮಾನಿಗಳಿಗೆ ಯಾರ ಮೇಲೆ ಯಾರು ನನ್ನ ಮೇಲೆ ಕೋಪ ಇದೆಯೋ ಒಂದೇ ಮಾತು ಹೇಳ್ತೀನಿ ನೂರೈವತ್ತು ರೂಪಾಯಿನ ಅದೇ ದುಡ್ಡನ್ನ ಸಹನಾರು ಅಕೌಂಟ್ಗೆ ಹಾಕಿ ಅದನ್ನಾರು ಮಾಡಿ ನೀವು ಕರ್ನಾಟಕದಲ್ಲಿ ಸಿನಿಮಾ ಅಂಧಾಭಿಮಾನಿಗಳು ನೋಡಿದ್ರು ಪರವಾಗಿಲ್ಲ ಆ ನೂರೈವತ್ತು ರೂಪಾಯಿ ಸಹನಂಗ ಹಾಕೋದ್ರ ಮೂಲಕ ಪ್ರಥಮ ಮೇಲೆ ರಿವೆಂಜ್ ತೀರ್ಸ್ಕೊಡಿ ಓಕೆ